ಆತ್ಮೀಯ ಸ್ನೇಹಿತರೆ, ಇವತ್ತು ಹೊಸದುರ್ಗಕ್ಕೆ ಜುಡಿಷರಿಯ ಒಂದು ಪ್ರಮುಖವಾಗಿರುವಂಥ ಒಂದು ಕಾರ್ಯಕ್ರಮ ಮತ್ತು ಇತರ ಅಭಿವೃದ್ಧಿ ಕಾರ್ಯಕ್ರಮ ಭಾಗವಹಿಸಲು ಬಂದಿದ್ದೇನೆ. ತಮಗೆಲ್ಲ ಗೊತ್ತಿದ್ದಂತೆ ಅಪ್ಪರ್ ಬ್ರದ ಪ್ರಾಜೆಕ್ಟ್ ಬಗ್ಗೆ ಈಗಾಗಲೇ ಮೊನ್ನೆ PIBಯಲ್ಲಿ ಅದು ಅನುಮೋದನೆ ಆಗಿದೆ. ಬರುವಂಥ ದಿನಗಳಲ್ಲಿ ಅದು ಕ್ಯಾಬಿನೆಟ್ ಅಪ್ರೂವ್ ಆಗಬೇಕಾಗ್ತದೆ. ಅದು ಕ್ಯಾಬಿನೆಟ್ ಅಪ್ರೂವ್ ಆದಷ್ಟು ಬೇಗನೆ ಮಾಡೋದಕ್ಕೆ ಈಗಾಗಲೇ ಜಲಸಂಪನ್ಮೂಲ ಸಚಿವರು ಅದರ ಒಂದು ಫಾಲೋಅಪ್ ಕೂಡ ಮಾಡ್ತಾ ಇದ್ದಾರೆ. ನಾನು ಕೂಡ ಜಲಸಂಪನ್ಮೂಲ ಕೇಂದ್ರ ಸಚಿವರ ಹತ್ರ ಕೂಡ ಈಗಾಗಲೇ ಮಾತನಾಡಿದ್ದೇನೆ. ಆದಷ್ಟು ಬೇಗನೆ ಅದರ ಅಪ್ರೂವಲ್ ತೊಗೊಂಡ್ರೆ ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲಿ ಮಾಡೋದಕ್ಕೆ ಭಾಳ ದೊಡ್ಡ ಹಣಕಾಸಿನ ನೆರವು ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಪ್ರಯತ್ನಗಳಿದೆ. ಬಹುತೇಕವಾಗಿ ಆದಷ್ಟು ಬೇಗನೆ ಅದು ಫಸ್ಟ್ ಇಡೀ ರಾಜ್ಯದಲ್ಲಿಯೇ ಪ್ರಥಮ ರಾಷ್ಟ್ರೀಯ ಒಂದು ನೀರಾವರಿ ಯೋಜನೆ ಆಗ್ತದೆ. ಅದೇ ಈ ಭಾಗದಲ್ಲಿ ಒಂದು ಪ್ರಮುಖ ಎರಡನೇದು ತುಮಕೂರು ದಾವಣಗೆರೆ ರೈಲ್ವೆ ಲೈನ್ ಬಗ್ಗೆ ಈಗಾಗಲೇ ಮೊನ್ನೆ ಪರಾಮರ್ಶೆ ಮಾಡಿದ್ದೇವೆ. ಇನ್ನಷ್ಟು ಲ್ಯಾಂಡ್ ಎಕ್ವಿಷನ್ ಮಧ್ಯದಲ್ಲಿ ಉಳಿದಿದೆ, ಅದನ್ನು ಕೂಡ ಶೀಘ್ರದಲ್ಲಿ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಆದಷ್ಟು ಬೇಗನೆ ಅದಕ್ಕೊಂದು ಅಡಿಗಲನ್ನು ಹಾಕಿ ತುಮಕೂರು ಮತ್ತು ದಾವಣಗೆರೆ ಭಾಳ ದಿನಗಳ ಒಂದು ಬೇಡಿಕೆ ಏನಿದೆ ವಯಾ ಚಿತ್ರದುರ್ಗ, ಅದನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ದುಡ್ಡು ಒದಗಿಸ್ತೇನೆ ಅಂತ ಹೇಳಿದ್ದೀನಿ. ಅವರು ಪ್ರಪೋಸಲನ್ನು ಆದಷ್ಟು ಬೇಗನೆ ಪ್ರೊಸೆಸ್ ಮಾಡಿ ಅದಕ್ಕೆ ದುಡ್ಡನ್ನು ಕೊಡ್ತೀವಿ ನಾವು. ಅದಕ್ಕೆ ದುಡ್ಡಿನ ಕೊರತೆ ಆಗದೆ ನಾವು ನೋಡ್ಕೊಡ್ತೀವಿ. ಭದ್ರಾ ಮೇಲ್ದಂಡೆ ಅಭಿನವಳಲ್ಲಿ 1.7 kilometers ಲ್ಯಾಂಡ್ ಎಕ್ವೇಷನ್ ಆಗಿಲ್ಲ, 2 ವರ್ಷದಿಂದ ನನಗೂ ಇದೆ. ಅಲ್ಲಿ ಕೆಲವು ರೈತರದು ಸಮಸ್ಯೆ ಇದೆ, ಅದನ್ನು ಬಗೆಹರಿಸ್ತೀವಿ. ಅಲ್ಲ ದುಡ್ಡು ಕಟ್ಟಿ ತಗೊಂಡಿದ್ರು, ದುಡ್ಡು ಕಟ್ಟಿ ತಗೊಂಡು ಆದ್ಮೇಲೆ ನೀವು ಸಮಸ್ಯೆ ಇದೆ ಒಟ್ಟಾರೆ, ಅದನ್ನ ಬಗೆಹರಿಸ್ತೇವೆ. ಅದನ್ನೆಲ್ಲ ಇಲ್ಲಿ ಚರ್ಚೆ ಮಾಡಕ ಅದು ಶೀಘ್ರದಲ್ಲೇ ಹೋಗ್ತಾ ಇದ್ದೇನೆ ದಿಲ್ಲಿಗೆ. ಅದಕ್ಕೋಸ್ಕರ ಎಲ್ಲಿ ಮಲ್ತಾಯಿ ಧೋರಣೆ ಅಲ್ಲ, ರಾಜಕೀಯ ಸನ್ನಿವೇಶದಲ್ಲಿ ಕೆಲವೊಮ್ಮೆ ಪ್ರತಿನಿಧಿ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಮಾಡೋ ಪ್ರತಿನಿಧಿ ಕೊಡೋ ಪ್ರಯತ್ನಗಳು ನಾವು ಮಾಡ್ತೀವಿ. ಈ ಸಾರಿ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಸಿಗ್ಬೋದಾ? ಈಗೇನು ಆರೋಪ ಮುಕ್ತ, ನಾವು ಏನಾಗುತ್ತೆ ಊಹೆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವು ಸಚಿವ ಎಲ್ಲ ಆಕಾಂಕ್ಷಿಗಳು ಪ್ರಯತ್ನ ಮಾಡ್ತಾರೆ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಪುನರ್ರಚನೆ ವಿಸ್ತರಣೆ ಅಂತ ಕಾದ್ ನೋಡಿ ಸರ್. ಏಳನೇ ಸರ್ಕಾರಿ ರಾಜ್ಯ ಸರ್ಕಾರಿ ಏಳನೇ ವೇತನ ಆಯೋಗದ ರಚನೆ ಮಾಡ್ತೀರಾ ಹೇಗೆ ಅಂತ ಮಾಡ್ತಾ ಇದ್ದೀವಿ. ದೀಪಾವಳಿಗೆ ಅವಾಗ ಆಗತ್ತೋ ನಿಮ್ಗೆ ಕೇಳೇ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.